ಮಲೇಬೆನ್ನೂರು ತಾಲೂಕಿನಾದ್ಯಂತ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿರುವ ತಾಲೂಕಿನ ಎಲ್ಲ ಹಿರಿಯ ಮುಖಂಡರುಗಳೇ, ದಲಿತ ಸಂಘದ ಸಂಸ್ಥೆಯ ಎಲ್ಲ ಕಾರ್ಯಕರ್ತರೇ, ಬಂಧುಗಳೇ, ಮಹಿಳಾ ಕಾರ್ಯಕರ್ತರೇ, ಎಲ್ಲ ಮುಖಂಡರು, ಮಹನೀಯರುಗಳೇ, ಸುಮಾರು 30 ವರ್ಷಗಳ ಕಾಲ ಪರಿಶೀಲಿಸಲಾತಿಯನ್ನ ಮಾಡಬೇಕು ಅಂತ ಹೇಳಿ ಹೋರಾಟ ನಡ್ಕೊಂತ ಬಂದು ಈವರೆಗೂ ಕೂಡ ನಡೆದು ಇವತ್ತು ಇದು 1/8/24 ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಪರಿಶಿಷ್ಟ ಜಾತಿಗಳಲ್ಲಿ ಕೂಡ ಒಳ ಮೀಸಲಾತಿಯನ್ನ ಮಾಡಬಹುದು ಅಂತಕ್ಕಂಥ ಆದೇಶವನ್ನ ಕೊಟ್ಟ ಮೇಲೆ ದೇಶದ ಎಲ್ಲ ರಾಜ್ಯಗಳು ಕೂಡ ಈ ಒಳ ಮೀಸಲಾತಿಯನ್ನ ಅಳವಡಿಸಿ ಆಯಾ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡಬೇಕು ಅಂತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಆಂಧ್ರ ಮತ್ತೆ ಕೇರಳ ಕಡೆಗೆ, ತೆಲಂಗಾಣ ಕಡೆಗೆ ಎಲ್ಲರೂ ಕೂಡ ಓಪನ್ ಆಗಿ ಒಪ್ಕೊಂಡು ಮಾಡ್ತಾ ಇದಾರ. ಪಂಜಾಬ್ ಕೂಡ ಒಪ್ಕೊಂಡಿದಾರ. ಕರ್ನಾಟಕದಲ್ಲಿ ನಾವೆಲ್ಲ ಸೇರ್ಕೊಂಡು ಇವತ್ತು ರಾಜ್ಯ ಸಮಿತಿಯವರು ಇಡೀ ಜಿಲ್ಲೆಯಾದ್ಯಂತ ಮತ್ತೆ 16 ತಾರೀಕಿಗೆ ಜಿಲ್ಲೆಯಾದ್ಯಂತ ಮತ್ತೆ ಸಮಾವೇಶಗಳನ್ನ ಮಾಡಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ರಾಣೆಬೆನ್ನೂರು ತಾಲೂಕಿನ ದಲಿತ ಸಂಘ ಸಂಸ್ಥೆಯ ವತಿಯಿಂದ ಎಲ್ಲ ಸಮಾಜದ ಬಂಧುಗಳು ಇವತ್ತು ಒಟ್ಟು ಕೂಡಿ ಸಮಾವೇಶ ಮೆರವಣಿಗೆ ಮೂಲಕ ಆಂಧ್ರ ತಹಸೀಲ್ದಾರ್ ಅವರಿಗೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾಕಂದ್ರೆ ಸಮಾವೇಶ ಈ ಮೆರವಣಿಗೆಯನ್ನ ಅತ್ಯಂತ ಎಲ್ಲರಿಗೆ ಧನ್ಯವಾದಗಳು. ಮತ್ತು ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಐತಿ ಅಂತ ಹೇಳಿ ಕೇಳ್ಕೊಂಡ ನನ್ನ ಎರಡು ಮಾತು ಮುಗಿದ್ರೆ ಜಯ ಹಿಂದ ಕರ್ನಾಟಕ. ಕೂಡಲೇ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕಳಿಸಿ ಈ ಒಂದು ಮನವಿಯನ್ನು ಆದಷ್ಟು